ಸಿ ಸಂಸ್ಥೆಯ ಬಗ್ಗೆ ಮತ್ತು ನಮ್ಮ ಜಿ ಕೆ ಸರ್ ಬಗ್ಗೆ ಧನಂಜಯ್ರವರು ಪರಿಚಯ ಮಾಡಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಸಂತೋಷ್ ಹೆಗಡೆ ಸರ್ ಅವರಿಗೂ ಮತ್ತು ಸುಧೀರ್ ಪಿಳ್ಳೆ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಬಂದಿರುವಂತಹ ಅವರಿಗೆ ನಮಸ್ಕಾರವನ್ನು ಹೇಳ್ತಾ, ಜೊತೆಯಲ್ಲಿ ಅಮೇಯ ಅವರಿದ್ದಾರೆ, ಸುರೇಶ್ ಗಾರಾಜಿ ಅವರಿದ್ದಾರೆ, ಕಮಾಂಡರ್ ಸುರೇಂದ್ರ ಅವರಿದ್ದಾರೆ, ಡಾಕ್ಟರ್ ಇದ್ದಾರೆ, ಮತ್ತು ಜಿ ಕೆ ಸರ್ ಅವರ ಇಡೀ ಫ್ಯಾಮಿಲಿ, ಅವರ ಮಗ, ಸೊಸೆ, ಅಣ್ಣ, ತಮ್ಮ ಎಲ್ಲರೂ ಇದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮಕ್ಕಳು. ಯಾಕೆ ಅಂತ ಹೇಳಿದರೆ, ಈ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಸಂಸ್ಥೆ ನಮ್ಮ ಗೋಪಾಲಕೃಷ್ಣಮೂರ್ತಿ ಗುರುಗಳು ಶುರು ಮಾಡಿದ್ದು 1974 ಭದ್ರಾವತಿನಲ್ಲಿ ಶುರುವಾಗಿದ್ದಂತಹ ಸಂಸ್ಥೆ ಇದು. ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ, ಮಕ್ಕಳಿಂದಲೇ ಹುಟ್ಟುಕೊಂಡಂತಹ ಒಂದು ಸಂಸ್ಥೆ ಡಿಸ್ಕಷನ್ ಕ್ಲಾಸ್. ಬೇರೆ ಸಂಸ್ಥೆಗಳಲ್ಲಿ ಟೀಚರ್ಸ್ ಪಾಠ ಮಾಡ್ತಾರೆ, ಆದರೆ ನಮ್ಮ ಡಿಸ್ಕಷನ್ ಕ್ಲಾಸಲ್ಲಿ ಸರ್ ಮಕ್ಕಳೇ ಟೀಚರ್ಸ್. ಸೊ ಈ ಒಂದು ಪಿಯರ್ ಲರ್ನಿಂಗ್ ಪೆಡಗಜಿ ಪ್ರಾಕ್ಟೀಸನ್ನು 1974 ಭದ್ರಾವತಿನಲ್ಲಿ ಉಕ್ಕಿನ ನಗರಿ ಭದ್ರಾವತಿನಲ್ಲಿ ಉಚಿತ ಪಾಠದ ಮನೆ ಅಂತಲೇ ಫೇಮಸ್ ಆಗಿತ್ತು. ಇಟ್ ವಾಸ್ ಫೇಮಸ್ ಆ್ಯಸ್ ಫ್ರೀ ಟ್ಯೂಷನ್ ಸೆಂಟರ್ ರನ್ ಬೈ ಗೋಪಾಲಕೃಷ್ಣಮೂರ್ತಿ ಸರ್ ಇನ್ ಈಸ್ ಓನ್ ಹೌಸ್. ಇವತ್ತು ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಿಬಿಟ್ಟು ಅದ್ರ ಮೇಲುಗಡೆ ಎಲ್ಲ ಬಾಡಿಗೆ ಕೊಡ್ತಾರೆ. 30-40 ಸೈಟ್ ಇದ್ದರೆ 4 ಮನೆ ಕಟ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದು ಮೇಲುಗಡೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಎರಡನ್ನೂ ಸಹ ಮನೆಯನ್ನು ಕಟ್ಟಿ ಮಕ್ಕಳಿಗಾಗೇ ಬಿಟ್ಕೊಟ್ಟಂತಹ ಉದಾಹರಣೆ ಭದ್ರಾವತಿನಲ್ಲಿ ಯಾರೂ ಸಹ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಟ್ಯೂಷನ್ ಮಾಡ್ತಾ ಮಾಡ್ತಾ 400 ರೂಪಾಯಿ ಸಂಪಾದನೆ ಮಾಡೋ ಟೈಮ್ನಲ್ಲಿ ಭಗವಂತ ಕೊಟ್ಟಿರುವಂತಹ ವಿದ್ಯೆ ಏನಿದೆ ಅದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದಲೆ, ಯಾವುದೇ ಒಂದು ಹಣವನ್ನು ನಾವು ತಗೊಳ್ಳದಲೇ ನಾವು ವಿದ್ಯೆಯನ್ನು ದಾನ ಮಾಡಬೇಕು ಅನ್ನುವಂತಹ ಒಂದು ಧ್ಯೇಯ ಉದ್ದೇಶದಿಂದ ಶುರುವಾದಂತಹ ಸಂಸ್ಥೆ ಡಿಸ್ಕಷನ್ ಕ್ಲಾಸ್. 1974 ಇದು ಶುರುವಾದಾಗ ಸಾಕಷ್ಟು ಜನ ತೆಗಳ್ತಾ ಇದ್ರು, ಅಂದರೆ ಇದೇನಪ್ಪ ಇದು, ಮಕ್ಕಳು ಪಾಠ ಮಾಡ್ತಾರ, ಮಕ್ಕಳು ಪಾಠ ಮಾಡ್ತಾರ, ಈಸ್ ದ ಕಿಡ್ಸ್ ಕ್ಯಾನ್ ಟೀಚ್. ಬಟ್ ಇಟ್ ಇಸ್ ಪ್ರೂವನ್, ಇಟ್ ಈಸ್ ಆಲ್ಮೋಸ್ಟ್ 48 ಇಯರ್ಸ್ ನೌ ದ ಆರ್ಗನೈಸೇಷನ್ ಹ್ಯಾಸ್ ಗ್ರಾನ್ ಥ್ರೂ ಇಟ್ ಫ್ರಮ್ ದ ಬೇಸ್ ಆಫ್ 1974 ಆ್ಯಂಡ್ ಟುಡೇ ವಿ ಆರ್ ಇನ್ 2023. ಇಟ್ ಹ್ಯಾಸ್ ಕ್ರಾಸ್ಡ್ 49 ಇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ಟಿಲ್ ಟುಡೇ. ಆಲ್ಮೋಸ್ಟ್ 13 ಸೆಂಟರ್ಸ್ ಅಕ್ರಾಸ್ ಕರ್ನಾಟಕ, ಅವರ್ ಸ್ಟೂಡೆಂಟ್ಸ್ ಆರ್ ಸ್ಪ್ರೆಡ್ ಅಕ್ರಾಸ್ ಆ್ಯಂಡ್ ಇಟ್ ಈಸ್ ರನ್ ಬೈ ಈಚ್ ಒನ್ ಆಫ್ ಯು ಹೂ ಆರ್ ನ್ಯೂ ಇನ್ ಟು ದಿಸ್ ಇಯರ್ ಹೂ ಆರ್ ಗೆಟಿಂಗ್ ಸ್ಕಾಲರ್ಶಿಪ್ಸ್. ಸೊ ವಾಟ್ ಈಸ್ ಅವರ್ ಮೋಡ್ ಆಫ್ ಆಪರೇಷನ್ ವಾಸ್, ಫಸ್ಟ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್ ಯೂಸ್ ಟು ಟೀಚ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಯೂಸ್ ಟು ಟೀಚ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ದೋಸ್ ಹು ಗಾನ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ಆರ್ ಎನಿ ಅದರ್ ಕೋರ್ಸಸ್ ಯೂಸ್ ಟು ಟೀಚ್ ದಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಯು ಕೆನಾಟ್ ಇಮ್ಯಾಜಿನ್ ವಿತಿನ್ 2 months, ಏಪ್ರಿಲ್ ಆ್ಯಂಡ್ ಮೇ, ವೆನ್ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ವೆಕೇಷನ್ಸ್, ವಿ ಯೂಸ್ ಟು ಕಂಪ್ಲೀಟ್ ಆಲ್ ಸಬ್ಜೆಕ್ಟ್ಸ್ ವಿತಿನ್ 2 months. ಆ್ಯಂಡ್ ಸ್ಟೂಡೆಂಟ್ಸ್ ಕಮಿಂಗ್ ಫ್ರಮ್ ಆಲ್ ಅದರ್ ಯೂನಿವರ್ಸಿಟೀಸ್, ಅರ್ಲಿಯರ್ ಡೇಸ್ ವಿ ಯೂಸ್ ಟು ಹ್ಯಾವ್ ಮಲ್ಟಿಪಲ್ ಯೂನಿವರ್ಸಿಟೀಸ್ ಆ್ಯಂಡ್ ಆಲ್ ಸ್ಟೂಡೆಂಟ್ಸ್ ಕಮಿಂಗ್ ಓವರ್ ಇಯರ್ ಯೂಸ್ ಟು ಟೀಚ್ ಅಸ್ ಆ್ಯಂಡ್ ಎನ್ಶೋರ್ ದಟ್ ವಿ ಡೋಂಟ್ ಫೇಲ್ ಇನ್ ಎನಿ ಸಬ್ಜೆಕ್ಟ್ಸ್. ಒನ್ ಆರ್ ದಿ ಅದರ್ ರ್ಯಾಂಕ್ ಆಲ್ವೇಸ್ ಯೂಸ್ ಟು ಬಿ ದೇರ್, ನಾಟ್ ಓನ್ಲಿ ದ ರ್ಯಾಂಕಿಂಗ್ ಸಿಸ್ಟಮ್ ಬಟ್ ಆಲ್ಸೋ ದ ವ್ಯಾಲ್ಯೂ. ವಾಟ್ ಇಂಪಾರ್ಟೆಂಟ್ ಈಸ್ ವ್ಯಾಲ್ಯೂ, ವಾಟ್ ವಿ ಥಾಟ್, ವಾಟ್ ವಿ ಲರ್ನ್ ಇನ್ ಡಿಸ್ಕಷನ್ ಕ್ಲಾಸಸ್ ಶುಡ್ ಗಿವ್ ಬ್ಯಾಕ್ ಟು ಸೊಸೈಟಿ. ವಾಟ್ ಈಸ್ ವಿ ಲರ್ನ್ ಈಸ್ ವಾಟ್ ವಿ ಗಿವ್, ವಾಟ್ ವಿ ಹ್ಯಾವ್ ಶುಡ್ ಗಿವ್ ಬ್ಯಾಕ್. ಆ್ಯಸ್ ಎ ಸ್ಟೂಡೆಂಟ್ ನಮ್ಮ ಹತ್ರ ಏನಿರುತ್ತೆ, ಭಗವಂತ ಕೊಟ್ಟಿರೋ ವಿದ್ಯೆ ಇರುತ್ತೆ, ಆ ವಿದ್ಯೆಯನ್ನು ನಾವು ಬೇರೆಯವರಿಗೆ ಹಂಚಬೇಕು. ನಮ್ಮಲ್ಲಿ ಏನು ಎಕ್ಸ್ಟ್ರಾ ಇದೆ ಅಥವಾ ನಮ್ಮಲ್ಲಿ ಏನಿದೆ ಅದನ್ನು ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಚಿಕ್ಕ ವಯಸ್ಸಿನಲ್ಲೇ 15-18 ವಯಸ್ಸಿನಲ್ಲಿ ನಾವು ಬೀಜವನ್ನು ಬಿತ್ತಿದಾಗ ಅದು ಮರವಾಗಿ ಹೆಮ್ಮರವಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಸುಮಾರಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಸುಮಾರು 49 ವರ್ಷದಲ್ಲಿ ತೇರ್ಗಡೆಯಾಗಿ ಬಂದಿದ್ದಾರೆ. ನಂತರ ಇದು ಇನ್ಫಾರ್ಮಲ್ ಸ್ಕೂಲ್ ಎಜುಕೇಷನ್, ನಾವು ಯಾವುದೇ ಒಂದು ಡಿಗ್ರಿ ಕ್ಲಾಸನ್ನು ಮಾಡೋದಿಲ್ಲ. ರೆಗ್ಯುಲರಾಗಿ ಏನು ಕಾಲೇಜಿಗೆ ಹೋಗ್ತಾರೆ ಅದು ನಡೀತಾನೆ ಇರುತ್ತೆ. ಬಟ್ ಆದರೆ ಅವರ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಅವರು ಬಂದು ಪಾಠವನ್ನು ಮಾಡಬೇಕು. ದೇ ಹ್ಯಾವ್ ಟು ಟೀಚ್ ದೇರ್ ಓನ್ ಸಬ್ಜೆಕ್ಟ್ಸ್ ಟು ದೇರ್ ಓನ್ ಪಿಯರ್ಸ್. ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಡಿಸ್ಕಷನ್ ಕ್ಲಾಸ್. ಸೊ ಅದು ಸಾಕಷ್ಟು ಪ್ರಚಲಿತಕ್ಕೆ ಬಂತು. ನಂತರ ನಾವು ಇದನ್ನು ಬರೀ ಭದ್ರಾವತಿಗೆ ಸೀಮಿತವಾಗಿಡಬೇಕಾ, ಇಲ್ಲ. ಜಿ ಕೆ ಸರ್ಗೆ 2013 ಒಂದು ಮಹದಾದಂಥ ಒಂದು ಕನಸಿತ್ತು. ಏನಂತಂದರೆ ಈ ಒಂದು ಡಿಸ್ಕಷನ್ ಮೋಡ್ ಆಫ್ ಎಜುಕೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ತಲುಪಬೇಕು ಈ ಒಂದು ಕಾನ್ಸೆಪ್ಟು ಅನ್ನೋದನ್ನು ವಿಚಾರವನ್ನು ಮಾಡಿ ಒಂದು ಎನ್ ಜಿ ಒ ರೂಪವನ್ನು ಕೊಟ್ಟು ಅದರ ಮುಖಾಂತರ ದೇಶಾದ್ಯಂತ ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ
2013 ಒಂದು ರೋಡ್ ಆಕ್ಸಿಡೆಂಟಲ್ಲಿ ನಮ್ಮ ಗೋಪಾಲಕೃಷ್ಣ ಮೂರ್ತಿ ಸರ್ ಅವರು ಮತ್ತು ಅವ್ರ ಹೆಂಡತಿ ಇಬ್ಬರೂ ಸಹ ಒಂದು ರೋಡ್ ಆಕ್ಸಿಡೆಂಟ್ ತೀರ್ಕೋತಾರೆ ಸರ್. ಸೊ ಈ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಆ್ಯಂಡ್ ಬೋತ್ ಆಫ್ ದೆಮ್ ಡೈಡ್ ಆನ್ ದ ಸ್ಪಾಟ್. ಇಬ್ಬರೂ ಸಹ ಅದೇ ಒಂದೇ ದಿನದಲ್ಲಿ ನಮ್ಮ ಇಹಲೋಕನ್ನು ತೆಗೆಸ್ತಾರೆ. ಆದರೆ ಕಾಕತಾಳಿ ಅನ್ನೋ ಅಥವಾ ದೇವರ ಇಚ್ಛೆನೋ ಗೊತ್ತಿಲ್ಲ, ಒಂದು 3-4 ವಿದ್ಯಾರ್ಥಿಗಳಿಗೆ 2-3 ದಿನ ಹಿಂದಿನಲ್ಲಿ ಮಾತಾಡಿರ್ತಾರೆ, ನೋಡಪ್ಪ ಈ ಥರ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ, ದಿಸ್ ಈಸ್ ವಾಟ್ ಈಸ್ ಅವರ್ ವಿಷನ್, ನಾನು ಈ ವರ್ಷ ರಿಟೈರ್ಡ್ ಆಗ್ತಾ ಇದೆ, ರಿಟೈರ್ಡ್ ಆದಮೇಲೆ ನಾನು ಈ ಕೆಲಸನ ಮಾಡಬೇಕು ಅಂತ ಹೇಳಿ 2 ದಿನದಲ್ಲಿ ಅವರು ಸಾವಾಗತ್ತೆ. ಸೊ ಆ ಸಾವಾದಾಗ ನಮಗೇನಿಸ್ತು ಅಂದರೆ ನಿಜವಾಗ್ಲೂ ನಂಬಕ್ಕಾಗಲಿಲ್ಲ, ಈ ನಿನ್ನೆ ತಾನೇ ಮಾತಾಡಿದ್ವಿ ಬಟ್ ಆದರೆ ಇವತ್ತಿಲ್ಲ ಅಂತಂದಾಗ ಅದು ಭಗವಂತನ ಪ್ರೇರಣೆ, ಎನ್ ಜಿ ಒ ಮಾಡಬೇಕು, ಎನ್ ಜಿ ಒ ಮುಖಾಂತರ ಇದನ್ನು ದೇಶಾದ್ಯಂತ ಈ ಒಂದು ಕಾನ್ಸೆಪ್ಟನ್ನು ನಾವು ತೊಗೊಂಡೋಗ್ಬೇಕು ಅಂತ ಹೇಳಿ ಬಲವಾದ ಒಂದು ನಿಶ್ಚಯವನ್ನು ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು. ನಂತರ ಉದ್ಭವ ಆಗಿದ್ದೆ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್, ಒಂದು ಸಂಸ್ಥೆಯ ರೂಪವನ್ನು 2013 ತೊಗೊಳತ್ತೆ. 2013 ತೊಗೊಂಡ ನಂತರ ಯಾವುದೇ ಒಂದು ಸಂಸ್ಥೆ ಶುರು ಆದಾಗ ಅದಕ್ಕೆ ಮಾರ್ಗದರ್ಶಕರು ಅವಶ್ಯಕವಾಗಿ ಬೇಕಾಗಿರುತ್ತೆ. ನಮಗೆ ಗೋಪಾಲಕೃಷ್ಣಮೂರ್ತಿ ಸರ್ ಇರಬೇಕಾದ್ರೆ ನಮಗೆ ಮಾರ್ಗದರ್ಶನ ಸಿಗ್ತಾ ಇತ್ತು. ಆದರೆ ಅವರ ನಂತರ ವಿ ಆರ್ ಲೆಫ್ಟ್ ವಿತ್ ಆರ್ಫನ್, ಹೇಗೆ ಮಕ್ಕಳಿಗೆ ಆರ್ಫಂಡ್ ಆಗುತ್ತೋ ಅದೇ ರೀತಿಯಲ್ಲಿ ನಮಗೂ ಸಹ ಸರ್ ಹೋದಾಗ ವಿ ಬಿಕಮ್ ಆರ್ಫಂಡ್. ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಂಥವರು ನಮ್ಮ ಸುರೇಶ್ ಗಾರಾಜಿ ಅವರು. ಸುರೇಶ್ ಗಾರಾಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರಕರಾಗಿ ಕೆಲಸವನ್ನು ಮಾಡಿಕೊಂಡು ಇಡೀ ಅವರ ಜೀವನವನ್ನೇ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ. ಅಂಥವರು ನಮಗೆ ಮಾರ್ಗದರ್ಶಕರಾಗಿ ಸಿಕ್ಕಿ ಈ ಸಂಸ್ಥೆಯನ್ನು, ಈ ಒಳ್ಳೆ ಕಾನ್ಸೆಪ್ಟ್ ಇದೆ ಇದರಿಂದ ಸಮಾಜ ಪರಿವರ್ತನೆ ಆಗಲಿಕ್ಕೆ ಒಂದು ಮಟ್ಟದಲ್ಲಿ ಸಾಧ್ಯ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಲಿ ಮಾಡೋಣ ಅಂಥೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು 2 ವಿದ್ಯಾರ್ಥಿಗಳಿಂದ ಶುರುವಾದಂತಹ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಇವತ್ತು 120 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣಕರ್ತರಾದಂತಹ ನಮ್ಮ ಸುರೇಶ್ ಗಾರಾಜಿ ಅವರಿಗೂ ಸಹ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇದರ ಸಂಕ್ಷಿಪ್ತ ವಿರೋಧವನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಂತರ ಸಂಸ್ಥೆ ಅಂತ ಹೇಳಿದ್ಮೇಲೆ ಸಾಕಷ್ಟು ವಿಧವಾದ ರೀತಿಯಲ್ಲಿ ಸಮಾಜಕ್ಕೆ ಏನು ಮಾಡೋಕ್ಕೆ ಸಾಧ್ಯ, ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟರೆ ಸಾಕಾಗತ್ತಾ? ಇಲ್ಲ, ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಅವರಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು. ಹತ್ತಿರದಲ್ಲಿರುವಂತಹ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ನಾವು ಹೋಗಿ ಪಾಠವನ್ನು ಮಾಡಲಿಕ್ಕೆ ಸಾಧ್ಯನಾ? ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವು ಪಾಠವನ್ನು ಮಾಡ್ತಿದ್ದೇವೆ ಸರ್. ಸುಮಾರು ಇತ್ತೀಚಿನ ದಿನಗಳಲ್ಲಿ ಒಂದು 6 ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಕನಕಪುರ ರೋಡ್ನಲ್ಲಿ. ಮತ್ತು ಆ ಮಕ್ಕಳು ಎಲ್ಲೆಲ್ಲಿ ಬಂದಿದ್ದಾರೋ ಆಯಾ ಜಾಗಗಳಲ್ಲಿ ಅವರ ಮನೆಗಳಲ್ಲಿ ಈ ಒಂದು ಡಿಸ್ಕಷನ್ ಕ್ಲಾಸನ್ನು ಶುರು ಮಾಡಬೇಕು. ಒಂದು 5-6 ಮಕ್ಕಳಿಗೆ ಪಾಠ ಹೇಳಿಕೊಟ್ರು ಸಾಕು. ಒಬ್ಬ ವಿದ್ಯಾರ್ಥಿ ಯಾರು ಹೂವರ್ ಟೇಕ್ ಸ್ಕಾಲರ್ಶಿಪ್ಸ್ ಹ್ಯಾಸ್ ಟು ಟೀಚ್ ಅಟ್ ಲೀಸ್ಟ್ 5 ಸ್ಟೂಡೆಂಟ್ಸ್ ಇನ್ ದೇರ್ ಸ್ಟೂಡೆಂಟ್ ಕೆರಿಯರ್, ವಿಚ್ ಇಸ್ ಇಂಪಾರ್ಟೆಂಟ್. ಆ್ಯಸ್ ಎ ಸ್ಟೂಡೆಂಟ್ ವಿ ಶುಡ್ ಟೀಚ್ ಅದರ್ಸ್. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಭಟ್ಕಳದಲ್ಲಿ ಭಾರ್ಗವಿ ಅಂತ ಹೇಳಿ ಸುಮಾರು 5 ಒಂದು 50 ಮಕ್ಕಳಿಗೆ ವಿದ್ಯಾಭ್ಯಾಸನ ಮಾಡಿದ್ದಾಳೆ ಸರ್. ಅವ್ರ ತಂದೆ ಇಲ್ಲ, ಮನೆಯಲ್ಲಿ ಒಂದು ದೇವಸ್ಥಾನ ಇದೆ ಪಕ್ಕದಲ್ಲಿ ಭಟ್ಕಳದಲ್ಲಿ, ಆ ದೇವಸ್ಥಾನ ಪಕ್ಕದಲ್ಲಿ ತಾಯಿ ಮತ್ತು ಮಗಳು ಇಬ್ಬರು ಸೇರಿಕೊಂಡು 5 ಮಕ್ಕಳಿಗೆ ಪಾಠವನ್ನು ನಿರಂತರವಾಗಿ ಹೇಳ್ಕೊಡ್ತಾ ಇದ್ದಾಳೆ. ಶಿವಮೊಗ್ಗದಲ್ಲಿ 1-3 ವಿದ್ಯಾರ್ಥಿಗಳು ಸೇರಿಕೊಂಡು ಅಲ್ಲಿ ಮಾಧವ ನೆಲೆ ಅಂತಿದೆ, ಅಲ್ಲಿರುವಂತಹ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆ ಸಂಸ್ಥೆಯಲ್ಲಿ ಒಂದಷ್ಟು ದಿನ ಕೆಲಸವನ್ನು ಮಾಡಿದ್ವಿ. ಹೀಗೆ ಎಲ್ಲಿ ಎಲ್ಲಿ ಸಾಧ್ಯನೋ, ನಂತರ ಈ ಅಪಾರ್ಟ್ಮೆಂಟ್ಗಳಲ್ಲಿ ಯಾಕೆ ನಾವು ಇದನ್ನು ಶುರು ಮಾಡಬಾರ್ದು ಅಂತ ಹೇಳಿ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲೂ ಸಹ ನಾವು ಇದನ್ನು ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೀಗೆ ಕಾನ್ಸೆಪ್ಟ್ ಯಾವಾಗ ಮಕ್ಕಳಿಗೆ ಸಾಕಷ್ಟು ಪರಿಚಯ ಆಗ್ತಾ ಬಂತು, ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಬಂತು, ಅವರೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾ ಬಂತು, ಇದನ್ನು ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ ಹೇಳಿ ರಿಜರ್ವೇಷನ್ ಆಫ್ ಅಂಡರ್ ಗ್ರ್ಯಾಜುಯೇಷನ್ ಎಜುಕೇಷನ್ ಸಿಸ್ಟಮ್ ಇಂಡಿಯಾ ಅಂತೇಳಿ ಡಾಕ್ಟರ್ ಎಂ ಕೆ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ 2019 ಒಂದು ಇನಿಷಿಯೇಟಿವ್ ಶುರು ಆಗುತ್ತೆ, NEP 2020 ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಆ NEP 2020 ಪ್ರಿಪ್ರೇಷನೇ ಆಗಿ ಒಂದು 2-3 ವರ್ಕ್ಶಾಪ್ ನಡೆಯುತ್ತೆ. ಆ ವರ್ಕ್ಶಾಪ್ನಲ್ಲಿ ಎಂ ಕೆ ಶ್ರೀಧರ್ಜಿ ಅವ್ರನ್ನ ಭೇಟಿ ಮಾಡಿ, ಅವರು UGC ಮೆಂಬರ್ ಮತ್ತು NEP 2020 ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಇದ್ದಂಥವ್ರು, ಅವರಿಗೆ ಈ ಕಾನ್ಸೆಪ್ಟನ್ನು ನಾವು ಹೇಳಿ ಸರ್ ಇದು 50 ವರ್ಷದವರೆಗೂ ನಡೀತಾ ಇದೆ, ಯಾಕೆ ಇದನ್ನು ನ್ಯಾಷನಲ್ ಲೆವೆಲ್ ನಾವು NEP ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳಿ ನಾವು ಈ ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ NEP NEP 2020 ಅದನ್ನು ಇನ್ಕ್ಲೂಡ್ ಮಾಡಿಸಿರ್ತೇವೆ. ಇವತ್ತು ಶಾಲೆಗಳಲ್ಲಿ ಈ ಮಕ್ಕಳಿಂದ ಮಕ್ಕಳಿಗೆ ಪಾಠ ಮಾಡುವಂತಹದ್ದು ಪಾಲಿಸಿಯಾಗಿ ರೂಪುಗೊಂಡಿದೆ ಸರ್. ಸೊ ದಿಸ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್ ಆ್ಯಸ್ ಎ ಸ್ಮಾಲ್ ಆರ್ಗನೈಸೇಷನ್ ದಟ್ ವಿ ಹ್ಯಾವ್ ಮೇಡ್. ಮೊನ್ನೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ 2ನೇ ಕ್ಲಾಸಿನ ಮಕ್ಕಳು ಪಾಠವನ್ನು ಅದೇ ಶಾಲೆಯಲ್ಲಿರೋ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ, 2ನೇ ಕ್ಲಾಸಿನ ಮಕ್ಕಳು. ಸೊ ಆ ಮಕ್ಕಳಲ್ಲೂ ಸಹ ಪಾಠವನ್ನು ಹೇಳ್ಕೊಡ್ಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಪಾಲಿಸಿ ಲೆವೆಲಲ್ಲಿ ತೊಗೊಂಬರಲಿಕ್ಕೆ ಎಂ ಕೆ ಶ್ರೀಧರ್ಜಿಯವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆ NEP 2020 ನಮ್ಮದು ಒಂದು ಅಳಿಲು ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ನಮ್ಮ ಗೋಪಾಲಕೃಷ್ಣ ಮೂರ್ತಿಯವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ನಂತರ ಪರಿಸರ, ವಿದ್ಯಾಭ್ಯಾಸದ್ದಾಯಿತು, ಸ್ಕಾಲರ್ಶಿಪ್ ಆಯಿತು, ಪರಿಸರಕ್ಕೆ ಸಂಬಂಧಪಟ್ಟಂಗೆ
ಸುಮಾರು ಇದುವರೆಗೂ 100,000 ಬೀಜದುಂಡೆ ಸೀಡ್ ಬಾಲ್ ಅಂತ ಏನು ಹೇಳ್ತೀವೋ ಅದನ್ನು ತಯಾರು ಮಾಡಿದ್ದೇವೆ. ನಾರ್ತ್ ಕರ್ನಾಟಕ ಮತ್ತು ಈ ಎಲ್ಲಿ ಮಲೆನಾಡು ಭಾಗ ಇದೆ ಅಲ್ಲಿ ಟಾಸನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 10,000 ಗಿಡಗಳನ್ನು ನೆಟ್ಸಿದ್ದೇವೆ ಬೆಂಗಳೂರಿನಾದ್ಯಂತ ಎಲ್ಲ ಕಡೆ. ಎಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆಲ್ಲ ಒಂದು ಟಾರ್ಗೆಟ್, ಪ್ರತಿ ವರ್ಷ ಅವ್ರು ಅಟ್ಲೀಸ್ಟ್ ಒಂದು 10 ಗಿಡಗಳನ್ನಾದರೂ ಅವ್ರು ನೆಡಬೇಕು. ಸೊ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಗಿಡಗಳನ್ನ ನೆಡುವಂಥ ಕೆಲಸ, ಎಜುಕೇಷನ್ ಸಂಬಂಧಪಟ್ಟಂಗೆ ವಿದ್ಯಾಭ್ಯಾಸನೇ ಮತ್ತು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿರುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಸುಮಾರು 10 ವರ್ಷದಿಂದ ಮಾಡ್ಕೊಂಬಂದಿದ್ದೇವೆ. ಇದು 10th ಟೆಂತ್ ಇಯರ್ ಆಫ್ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಆ್ಯಂಡ್ 49th ಇಯರ್ ಆಫ್ ಡಿಸ್ಕಷನ್ ಕ್ಲಾಸ್ ಎಕ್ಸಿಸ್ಟೆನ್ಸ್. ಈ ಒಂದು ಸಂಸ್ಥೆಗೆ ಸಾಕಷ್ಟು ಜನ ಸಹೃದಯರೆಲ್ಲ ಹಣಕಾಸಿನ ನೆರವನ್ನು ಕೊಟ್ಟಿದ್ದೀರಾ ಮತ್ತು ಸಮಯವನ್ನು ಕೊಟ್ಟಿದ್ದಾರೆ, ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದಲೇ. ಮತ್ತು ಈ ಒಂದು ವಾಲಂಟಿಯರಿಂಗ್ ಮಾಡ್ತಾ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ATGಗೆ ಅಪ್ಲೈ ಮಾಡಿದ್ವಿ ಸರ್. ಆವಾಗ ಅಲ್ಲಿದ್ದಂತಹ ಕಮಿಷನರ್ ಸರ್ ನಮ್ಮ ರಿಪೋರ್ಟೆಲ್ಲ ನೋಡಿಬಿಟ್ಟು ಇಮಿಡಿಯೇಟಾಗಿ ಅಪ್ರೂವ್ ಮಾಡಿಕೊಟ್ರು. ನಂತರ ಒಂದೆರಡು ಸ್ಟೂಡೆಂಟ್ಸ್ಗಳನ್ನ ಅವರು ರೆಫರ್ ಮಾಡಿದ್ರು, ಸರ್ ನೀವು ಮಾಡ್ತಿರೋ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮ್ಮ ಮನೆ ರೋಡ್ನಲ್ಲಿ ಒಂದಿಬ್ಬರು ಹುಡುಗರಿದ್ದಾರೆ ಅವರಿಗೆ ಓದ್ಸೋಕ್ಕಾಗುತ್ತಾ ಸರ್. ಸೊ ಈ ರೀತಿಯಲ್ಲಿ ಸಹೃದಯರೆಲ್ಲ ಜೊತೆಯಾಗಿ ಕೂಡ್ತಾ ಇವತ್ತು ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಮೂಲ ಕಾರಣಕರ್ತರು ಗೋಪಾಲಕೃಷ್ಣಮೂರ್ತಿಯವರು, ಅವರನ್ನು ನಾವು ಯಾವತ್ತೂ ಸಹ ನಿಲ್ಲಿಲೇಬೇಕು. ಯಾಕಂದರೆ ನಮ್ಮ ಜೀವನ ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ಗೋಪಾಲಕೃಷ್ಣಮೂರ್ತಿಯವರ ಯುನೋ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಪರ್ಸ್ನಲ್ಲಾಗಿ ಹೇಳಬೇಕು ಅಂತಂದರೆ ಒಬ್ಬ ಸಂಘದ ಕಾರ್ಯದರ್ಶಿಯಾಗಿ 10 ವರ್ಷದಿಂದ ಸಂಘನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನನಗೆ ಮನೆಯಲ್ಲಿ ಕಷ್ಟ ಆದಾಗ, ನನಗೆ ನಡೆಸ್ದ ತಂದೆ ತೀರ್ಕೊಂಡಾಗ ನನಗೆ ಮಾರ್ಗದರ್ಶನ ಕೊಟ್ಟು ಸ್ಕಾಲರ್ಶಿಪ್ಪನ್ನು ಕೊಡಿಸಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿಸೋದಕ್ಕೆ ನಮ್ಮ ಗೋಪಾಲಕೃಷ್ಣ ಮೂಲ ಕಾರಣ. ಮನೆಗೆ ಬಂದು ಏನಪ್ಪ ನಿಮ್ಮ ತಂದೆ ಏನಾದರೂ LIC ಮಾಡಿಸಿದಾರಾ ಈ ಥರದೆಲ್ಲ ಪ್ರಶ್ನೆಗಳನ್ನ ಕೇಳಿ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಸ್ಕಾಲರ್ಶಿಪ್ ಎಲ್ಲೆಲ್ಲಿ ಸಿಗುತ್ತೆ ಅದೆಲ್ಲ ಕೊಡಿಸಿ ಇವತ್ತು ಸ್ಕಾಲರ್ಶಿಪ್ ತೊಗೊಂಡು ನಾವು ವಿದ್ಯಾಭ್ಯಾಸನ ಮಾಡಿದ್ದೇವೆ. ಸ್ಕಾಲರ್ಶಿಪ್ ತೊಗೊಂಡ ಮೇಲೆ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಧ್ಯೇಯ ನಿರ್ಧಾರದಿಂದ ಈ ಸಮಾಜವನ್ನು ಕಟ್ಟುವ ಒಂದು ವಿಶ್ವಾಸದಿಂದ ನಾವು ಸಂಘವನ್ನು ರಚನೆ ಮಾಡಿ ಸುರೇಶ್ ಗಾರಾಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ಗೋಪಾಲಕೃಷ್ಣ ಮೂರ್ತಿಯವರ ಒಂದು ಪ್ರೇರಣೆಯಿಂದ ಈ ಸಂಘಟನೆಯನ್ನು ನಡ್ಕೊಂಡು ಬರ್ತಾ ಇದೆ. ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ ಕಮಾಂಡರ್ ಸುರೇಂದ್ರ ಸರ್ ಆಗಿರ್ಬೋದು, ಸುಧೀರ್ ಸರ್ ಆಗಿರ್ಬೋದು, ಅಮೇಯ ಆಗಿರ್ಬೋದು, ಹೀಗೆ ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದಾರೆ ಬೇರೆ ಬೇರೆ ಸಂಘಗಳ ಮೂಲಕ. ಸರ್ವದರೆ ಹೇಗೆ ಒಂದಾಗ್ತಾರೋ ಅದೇ ರೀತಿಯಲ್ಲಿ ಒಂದು ಕಾರ್ಯವನ್ನು ನಡೆಯುವಂಥ ಕೆಲಸ ನಡೀತಾ ಇದೆ. ಅವರು ಸಹ ಬೇರೆ ಒಂದು ಸಂಘಟನೆ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಅಂತ ಇನ್ನೊಂದು ಹೊಸ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಮನೆ ಗ್ರಾಹಕರ ಅಕ್ಕಿಗಾಗಿ. ಆ ಸಂಸ್ಥೆಯಲ್ಲಿ ಆ ಇಬ್ಬರು ಕಮಾಂಡರ್ಸ್ಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಮಕ್ಕಳ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಬಂದಿರುವಂಥ ಮಕ್ಕಳಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ನೀವು ಉತ್ತಮ ಪ್ರಜೆಯಾಗಬೇಕು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ಹಾದಿಯಲ್ಲಿ ನಡಿಬೇಕು. ನಾನು ಭ್ರಷ್ಟನಾಗೋದಿಲ್ಲ, ನಾನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗೋದ್ರ ಜೊತೆಗೆ ಭ್ರಷ್ಟ ಅಂದರೆ ಏನು, ಒಬ್ಬ ವಿದ್ಯಾರ್ಥಿ ಭ್ರಷ್ಟ ಅಂತ ಅಂದರೆ ಏನಂದರೆ ಆ ಕೆಲಸ ಮಾಡದಲೇ ಇರೋಂಥವ್ರು ಅಥವಾ ಮಾಡೋದಕ್ಕೆ ಆಮಿಷವನ್ನು ತೊಗೊಳೋಂಥವ್ರು ನಾವು ಭ್ರಷ್ಟ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಕೆಲಸ ಏನು, ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಂತಹ ವಿದ್ಯೆಗಳನ್ನು ಕಲಿಯೋವಂಥದ್ದು, ಗುರುಗಳು ಹಾಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು. ಆ ಒಂದು ಕೆಲಸವನ್ನು 100% ಕಮಿಟ್ಮೆಂಟ್ ಇಂದ ನಾವು ಮಾಡಿದಾಗ ನಾವು ನಮ್ಮ ಒಂದು ಸ್ಟೇಜ್ ಏನಿದೆ ವಿದ್ಯಾರ್ಥಿ ಜೀವನದ ಸ್ಟೇಜಿಗೆ ನಾವು ಭ್ರಷ್ಟರಾಗೋದಿಲ್ಲ. ನಂತರ ಆ ಒಂದು ನಿಯತ್ತಿಂದ ನಾವು ಹೋದಾಗ ನಮ್ಮ ಒಂದು ಕೆಲಸ ನಿಜವಾಗ್ಲೂ ಸಾತ್ವಿಕ ಅರ್ಥ ಕೊಟ್ಟೇ ಕೊಡುತ್ತೆ, ಒಳ್ಳೆ ಪೊಸಿಷನಿಗೆ ನಾವು ಬಂದೇ ಬರ್ತೇವೆ. ನಾವು ಬಂದಂಥ ಪೊಸಿಷನಿಗೆ ಬಂದ ಮೇಲೆ ನಾವು ಅಲ್ಲಿ ಯಾವ ರೀತಿ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ, ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ಓದಲಿಕ್ಕೆ ಸಾಧ್ಯನಾ, ನಾವು ಆರ್ಥಿಕವಾಗಿ ಸ್ಟ್ರೆಂತ್ ಆದಾಗ ಆರ್ಥಿಕವಾಗಿ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ವಿಚಾರವಾಗಿ ಈಗಲಿಂದನೇ ಚಿಕ್ಕ ವಯಸ್ಸಿಂದಲೇ ನಿಮ್ಮಲ್ಲಿ ಆ ಜಾಗೃತಿಯನ್ನು ಮೂಡಬೇಕು. ಈ ವಯಸ್ಸಿನಲ್ಲಿ ನೀವು ಅದನ್ನು ತಗೊಂಡ್ರೆ ನಾಳೆ ದಿನ ನಿಮಗೆ ಸಾಕಷ್ಟು ಅನುಕೂಲಗಳಾಗತ್ತೆ, ನೀವು ಸಹ ಸಮಾಜ ಪರಿವರ್ತಕರಾಗ್ತೀರಾ, ಇನ್ನೊಂದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವಂತಹ ಕೆಲಸದಲ್ಲಿ ಭಾಗಿಯಾಗ್ತೀರಾ ಅಂತ ಹೇಳ್ತಾ. ಮತ್ತು ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ನಲ್ಲಿ ಎಲ್ಲರೂ ಸಹ ಯಾರು ಸಂಘಟನೆಯಲ್ಲಿ ಹಣವನ್ನು ತಗೊಂಡು ವಿದ್ಯೆಯನ್ನು ಕಂಪ್ಲೀಟ್ ಮಾಡಿ ಇವತ್ತು ಕೆಲಸ ಮಾಡ್ತಿದ್ದವರು ಸಾಕಷ್ಟು ಜನ 450 ವಿದ್ಯಾರ್ಥಿಗಳು ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ ಸರ್. 10 ವರ್ಷದಲ್ಲಿ 450 ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಅವರು ಮತ್ತೆ ವಾಪಸ್ಸು ನಮ್ಮ ಸಂಘಕ್ಕೆ ಸೇರಿಕೊಂಡು ಅವರು ಸಹ ಹಣಕಾಸಿನ ಸಹಾಯವನ್ನು ಮಾಡ್ತಾ ಟೈಮನ್ನು ಕೊಡ್ತಾ ಇವತ್ತು ಬೇರೆ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಆ ಕೆಲಸವನ್ನು ನಮ್ಮ ಸಂಘದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ನೀವು ಸಂಘಟನೆಗೆ ಅಥವಾ ಇಂಡಿವಿಜುವಲ್ಗೆ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ, ಆದರೆ ನೀವು ಅಟ್ಲೀಸ್ಟ್
ಒಂದರಿಂದ ಐದು ಜನ ಮಕ್ಕಳನ್ನು ನಿಮ್ಮ ಜೀವನದಲ್ಲಿ ಓದಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮ ಅಪೇಕ್ಷೆ. ಯಾಕೆಂದರೆ ಆರ್ಥಿಕವಾಗಿ ಹಿಂದುಳಿಯೋದು ಅಂಥದ್ದೇನಿದೆ ಅದೊಂದು ನಿರಂತರವಾಗಿ ನಡೀತಾನೆ ಇರುತ್ತೆ. ನಾವು ಮಧ್ಯಮ ವರ್ಗದಲ್ಲಿರ್ತೇವೆ, ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತೇವೆ, ನಂತರ ಒಂದು ಆರ್ಥಿಕ ಚೇತರಿಕೆ ಕಂಡ ಮೇಲೆ ನಾವು ಒಂದಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯನಾ? ಅದನ್ನು ಖಂಡಿತ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಮಕ್ಕಳು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ನಮ್ಮ ಸಂಘದ ಅಧ್ಯಕ್ಷೆ ಕೂಡ, ನಮ್ಮ ಸಂಘದ ಅಧ್ಯಕ್ಷೆ ಆಶಾ ಅಂತ ಹೇಳ್ಬಿಟ್ಟು, ಆಶಾ ಎಲ್ಲಿದ್ದೀಮ್ಮ, ಸಂಘದ ಅಧ್ಯಕ್ಷೆ ಆಶಾ, ಆಶಾ ನಮ್ಮ ಸಂಘದ ಅಧ್ಯಕ್ಷೆ ಆದರೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಡೆಸಿಗ್ನೇಷನ್ ರೋಲ್ ಇಲ್ಲ ಸರ್. ನಮ್ಮ ಸ್ಟೂಡೆಂಟ್ ಅವಳು ಆಶಾ, ನಮ್ಮ ಸ್ಟೂಡೆಂಟು, ಸಂಘದ ಅಧ್ಯಕ್ಷೆಯಾಗಿ ಯಾವಾಗಲೂ ನಾನು ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಲು ಬೀರೂರಿಂದ ಬಂದಿರುವಂಥ ಹುಡುಗಿ ಇವತ್ತು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಸಂಘದ ಜೊತೆ ಕೈ ಜೋಡಿಸಿ, ಬರೀ ನಾವು ಸಂಘದ ಜೊತೆ ಸಾಮಾಜಿಕ ಕಾರ್ಯ ಮಾಡೋದ್ರ ಜೊತೆಗೆ ಸಂಘದಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಯಾವಾಗಲೂ ಸ್ಟೂಡೆಂಟಿಗೆ ಇಟ್ಕೊಟ್ಟಿದ್ದೀವಿ ಸರ್. ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಸಂಘದ ಅಧ್ಯಕ್ಷೆ ಯಾವಾಗಲೂ ನಮ್ಮಲ್ಲಿ ಡಿಸ್ಕಷನ್ ಕ್ಲಾಸ್ ಸ್ಟೂಡೆಂಟ್ ಮಾತ್ರ. ಸೊ ಕಾರ್ಯದರ್ಶಿಗಳಾಗಿ ಅಥವಾ ಉಪಕಾರ್ಯದರ್ಶಿಗಳಾಗಿ ಅಥವಾ ಖಜಾಂಚಿಗಳಾಗಿ ಎಲ್ಲ ಸೀನಿಯರ್ಸ್ ಇರ್ತಾರೆ, ಬಟ್ ಅಧ್ಯಕ್ಷೆ ಯಾವಾಗಲೂ ನಮ್ಮ ಸಂಘದಲ್ಲಿ ನಮ್ಮ ಡಿ ಸಿ ಸ್ಟೂಡೆಂಟ್ ಮಾತ್ರ. 10 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಆಶಾಗೂ ಕೂಡ ಒಂದು ನಮಸ್ಕಾರವನ್ನು ಹೇಳ್ತಾ, ಯಾಕೆಂದರೆ ಅವಳು ಸಹ ಸಮಾಜಕ್ಕೆ ಕೊಡುಗೆನ ಕೊಡ್ತಾ ಇದ್ದಾಳೆ, ಅವಳಿಗೂ ಒಂದು ನಮಸ್ಕಾರ ಹೇಳ್ತಾ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ನೀವು ಏನಾದರೂ ಒಂದು ಕೆಲಸವನ್ನು ಮಾಡಲೇಬೇಕು. ಸ್ಕಾಲರ್ಶಿಪ್ ಇವತ್ತು ತೊಗೊಂಡು ಹೋದ ಮೇಲೆ ಯೋಚನೆ ಮಾಡಿ, ಏನು ಮಾಡ್ಬೋದು ನಾನು ಅನ್ನೋವಂಥ ಯೋಚನೆ ಮಾಡಿ, ಅದಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಸಾಕಷ್ಟು ಜನ ನಾವಿದ್ದೇವೆ. ನಾವು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮಲ್ಲಿ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಅಂದರೆ ಎನೇಬ್ಲಿಂಗ್ ಸ್ಟೂಡೆಂಟ್ಸ್ ಫಾರ್ ಸರ್ವಿಸ್, ದಟ್ ಈಸ್ ಅವರ್ ಮೋಟೋ. ಆ ಒಂದೆರಡು ಮಾತು ಹೇಳ್ತಾ ಡಿಸ್ಕಷನ್ ಕ್ಲಾಸ್ ಮತ್ತು ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಸಂಕ್ಷಿಪ್ತವಾದಂತಹ ವರದಿಯನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸಹ ನಮಸ್ಕಾರವನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.